ಪುರಸಭೆಯ ವ್ಯಾಪ್ತಿಯ ಸ್ಥಳದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳು ಗೂಡಂಗಡಿ ಹಾಕಿ ಬೇರೆಯವರಿಗೆ ಬಾಡಿಗೆ ಆಧಾರದ ಮೇಲೆ ನೀಡಿದ್ದಾರೆ. ಈ ಪ್ರಭಾವಿಗಳನ್ನು ಬಿಟ್ಟು ಉಳಿದವುಗಳನ್ನು ತೆರವುಗೊಳಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರು ಮುಖ್ಯಾಧಿಕಾರಿ ಮೋಹನ್ ದಂಡಿನ್ ಹಾಗೂ ಅಭಿಯಂತರ್ ಗೌರಿ ಶಂಕರ್ ಮಹಾಳಂಕ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಶನಿವಾರ ಪುರಸಭೆ ಕಚೇರಿಗೆ ಮುತ್ತುಗೆ ಹಾಕಿ ಪ್ರತಿಭಟಿಸಿದ ಸದಸ್ಯರು ಅಧಿಕಾರಿ ಮತ್ತು ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಕಚೇರಿಗೆ ಬರುತ್ತಿಲ್ಲ, ಸಾರ್ವಜನಿಕರ ಕೆಲಸವಾಗುತ್ತಿಲ್ಲ, ಕರಸಂದಾಯ ಮಾಡುವವರಿಗೆ ಅಗತ್ಯ ದಾಖಲೆಯನ್ನು ನೀಡುತ್ತಿಲ್ಲ, ಲೆಕ್ಕಪತ್ರ ನೀಡದೆ ಸಾರ್ವಜನಿಕರನ್ನು ವ್ಯರ್ಥ ಅಲೆದಾಡಿಸಲಾಗುತ್ತಿದೆ, ಸಾರ್ವಜನಿಕ ಸಮಸ್ಯೆಗೆ ಸ್ಪಂದಿಸದಿದ್ದರೆ ಜಾಗ ಖಾಲಿ ಮಾಡಿ ಎಂದು ಅಧಿಕಾರಿಗಳಿಗೆ ಎಚ್ಚರ ನೀಡಿದರು. ಸಾರ್ವಜನಿಕ ಶೌಚಾಲಯಗಳಲ್ಲಿ ಸ್ವಚ್ಛತೆ ಹಾಗೂ ನೀರಿನ ವ್ಯವಸ್ಥೆ ಇಲ್ಲ. ನಗರದ ಹಲವಾರು ಶೌಚಾಲಯಗಳು ನಿರುಪಯುಕ್ತವಾಗಿವೆ. ನಗರದಲ್ಲಿ ಎಲ್ಲಿ ನೋಡಿದರಲ್ಲಿ ಗಿಡಗಂಟೆ ಬೆಳೆದು ನಿಂತಿದೆ. ಕೊರವಿಗಲ್ಲಿಯಲ್ಲಿ ಕೊಳಚೆ ಸಮಸ್ಯೆ ಹೆಚ್ಚುತ್ತಿದೆ. ಗಜಬಾರ್ವಾಡಿ ಕಾಂಕ್ರೀಟ್ ದ್ವಾರ ಬಾಗಿಲು ಶಿಥಿಲಾವಸ್ಥೆಯಲ್ಲಿದೆ. ಯಾವಾಗ ಯಾರನ್ನು ಬಲಿ ಪಡೆಯುತ್ತೋ ಗೊತ್ತಿಲ್ಲ. ಹೀಗೆ ಹಲವಾರು ಸಮಸ್ಯೆ ಕೇಳಿದ ಸದಸ್ಯರ ಪ್ರಶ್ನೆಗೆ ಅಧಿಕಾರಿಗಳು ಕಂಗಾಲಾಗಿ ಕುಳಿತರು. ಈಗಲಾದರೂ ಗಮನ ಹರಿಸಿ ಜನರ ಬಳಕೆಗೆ ಅನುಕೂಲ ಮಾಡಿಕೊಡಬೇಕೆಂದು ತಾಕೀತು ಮಾಡಿದರು. ಈಗ ಯಾರಂದ್ರೆ ಈಗ 13 ಹೇಳ್ರ ಸರ್, 13 ಪೈಕಿ 28 ಕನೆಕ್ಷನ್ ಬಂದವ್ರಿ. ಬಂದ ಅರ್ಜಿ ತಗೊಂಡ್ರೆ ನಮ್ ಕಡೆ ಇದು ಮಾಡಿ ತೆಗೆದು ಮಾಡ್ಕೊಂಡ್ರಿ. ಈಗ ಅದೇ ಟೈಪ್ ಈಗ ಎಲ್ಲಾರ ಕಡೆ ಮಾಡಾತೀವ್ರಿ. ಈಗ ಕನೆಕ್ಷನ್ ಕೊಟ್ಟು 2 ವರ್ಷ ಅಂತಲ್ರಿ, ಎರಡು ವರ್ಷದ್ದು ಪ್ಲಸ್ ಈಗಿಂದು ಎಲ್ಲ ತಗೊಂಡ್ರೆ ಇದು ಮಾಡಾತೀವ್. ಕನೆಕ್ಷನ್ ಕೊಟ್ಟು 2 ವರ್ಷ ಆಯ್ತು. 2 ವರ್ಷ ಆಯ್ತು. ಬರೋಕಿಂತ ಮುಂಚೆ ಈಗ ನಾವು ಕೇಳುದಿಲ್ಲ, ಅಲ್ಲಿ ಚೀಫ್ ಆಫೀಸರ್ ಕುರ್ಚಿ, ಆ ಕುರ್ಚಿ ಕೇಳೋರು ನಾವು. ನೀವು ತಪ್ಪ ಮಾಡಿರು ತಪ್ಪ, ಹಿಂದಿನ ತಪ್ಪ ಮಾಡಿರು ತಪ್ಪ, ನಾವು ನೀವು 10 ಮಂದಿ ಹೋಗ್ತಾರೆ ಬರ್ತಾರೆ, ಯಾರು ಕೇಳೋದು ಕೇಳೋರು ನಾವು. ಕುರ್ಚಿ ಕೇಳೋರು ಸದಸ್ಯರಾದ ಗಜಬರ್ ಮುಲ್ಲಾ, ಆನಂದ್ ಗಂದ್, ಬಿಎಂಸಿ ಗೋರಖನಾಥ್, ಅಣ್ಣಾಗೌಡ ಪಾಟೀಲ್, ಸದಾಶಿವ್ ಕರೆಪಗೋಳ್, ಶಂಕರ್ ಮುಗುಳಿ, ಮಹಂತೇಶ್ ತಳವಾರ್, ರೇಖಾ ಚಿಕ್ಕೋಡಿ, ಸುರೇಖಾ ಗಳತಿಮಠ್, ಫರೀದಾ ಮುಲ್ಲಾ, ಜ್ಯೋತಿ ಬಡಿಗೇರ್, ಶಂಕರ್ ಗೋಟೂರೆ, ಶಹನಾಬಾನು ದಲಾಯಿತ್, ಚಂದ್ರಪ್ಪ ಮುತ್ನಾಳೆ, ಹೈದರ್ ಮಕಾಂದಾರ್ ಮತ್ತಿತರರು ಉಪಸ್ಥಿತರಿದ್ದರು.